ಕಾಂಚನ ಬೋಸಿ ನಿಂತ್ಕೋ. ನಿನ್ ಪಾಡಗ್ ನೀನು ಬಾಯಿಗೆ ಬಂದಾಗೆ ಬದಲು ಬಿಟ್ಟು ಹೊಂಟು ಬಿಟ್ರೆ ನನ್ ಮಾತು ಯಾರು ಕೇಳಾರು? ನಿಮ್ ಕೊನೆ ಆಸೆ ಅಂತ ಅವಕಾಶ ಕೊಡ್ತಾ ಇದೀನಿ, ಅದೇನ್ ಹೇಳಿ? ನಿನ್ ಕಾಲನೇ ಮುಗಿತಾ ಬಂದದೆ. ನನ್ ಕೊನೆ ಆಸೆ ಏನ್ ತೀರಿಸ್ತೀಯ ನೀನು? ಐಶ್ವರ್ಯನು ರಂಗೇಗೌಡನು ನಿನ್ ಮಗ ಕೊಲ್ಲಕ್ ನೋಡ್ದ, ಆದ್ರೆ ಏನಾಯ್ತು? ಆದ್ರೆ ಏನಾಯ್ತು ಇಲ್ಲ ಅಲ್ವೇ? ಯಾಕೆ ಹೇಳು? ಅವನ್ಗಿದ್ದಿದ್ದು ನಿನ್ನಂತ ಕೆಟ್ಟೋಳ ಆಶೀರ್ವಾದ. ಆದ್ರೆ ನನ್ ಮೊಮ್ಮಗ ರಂಗೇಗೌಡಂಗೆ ಅವ್ರ ಅಪ್ಪನ ಆಶೀರ್ವಾದ, ಸುತ್ತಮುತ್ತ ಹತ್ತಳ್ಳಿ ಜನಗಳ ಆಶೀರ್ವಾದ ಅದೆ. ಹಂಗಿರನಾಗ ಯಾರೇನ್ ಮಾಡಕ್ಕಾಗ್ತದೆ ಹೇಳು? ರಂಗೇಗೌಡನ್ ಕಾಪಾಡ್ತಾ ಇರೋ ಅದೇ ಶ್ರೀರಕ್ಷೆ ಐಶ್ವರ್ಯನ್ನು ಕಾಪಾಡ್ತದೆ. ಕಾಲ ಅನ್ನೋದು ಹಿಂಗೆ ಇರಕ್ಕಿಲ್ಲ, ಮ್ಯಾಕೆ ಕೆಕ್ಕೆ ತಿರುಗ್ತಾನೆ ಇರ್ತದೆ. 20 ವರ್ಷದಿಂದ ನಿನ್ ಕಾಲ ಸಂದಾಗಿತ್ತು, ಅದಕ್ಕೆ ಮೇಲಕ್ಕಿದ್ದೆ. ಈಗ ನಿಮ್ ಹಣೆ ಬರ ಕಾಲ ಎರಡು ಕೆಟ್ಟದೆ. ಅದೀಗ ತನ್ನ ಆಟ ಶುರು ಮಾಡಿರೋ ಹಂಗಿದೆ. ಆ ದ್ಯಾವ್ರು ಅನ್ನೋನು ಯಾರ ಕೂಗಿಗೆ ಕರಗದೆ ಇದ್ರು ಈ ತಾಯಿ ಕರಳಿನ ಕೂಗಿಗೆ ಕರಗ್ತಾನೆ. ಆ ದ್ಯಾವ್ರು ನನ್ ಮಗನ ಈ ಹಟ್ಟಿಗೆ ಕರ್ಕೊಂಡು ಬಂದೇ ಬರ್ತಾನೆ.